ಮಾರ್ನಿಂಗ್ ಸ್ಟೂಡೆಂಟ್ ಇವತ್ತು ಆನ್ಲೈನ್ ಕ್ಲಾಸಸ್ನಲ್ಲಿ ಡ್ರಾಯಿಂಗ್ ಡ್ರಾಯಿಂಗ್ ಸಬ್ಜೆಕ್ಟ್ ಅನ್ನು ತಗೊಳ್ತಾ ಇದ್ದೀನಿ. ಅದರೊಳಗೆ ಬೆಲೂನ್ ಮಾಡ್ತಕ್ಕಂಥ ಯುವಕ ಅನ್ನೋ ಸಬ್ಜೆಕ್ಟನ್ನು ಇಂಡಿಪೆಂಡೆನ್ಸ್ ಡೇಗೆ ನಾನು ಇದನ್ನು ವರ್ಕ್ ಮಾಡಿ ತೋರಿಸ್ತಾ ಇದ್ದೀನಿ. ನೀವೆಲ್ಲರೂ ಈ ಇಂಡಿಪೆಂಡೆನ್ಸ್ ಡೇ ಅಡ್ವಾನ್ಸ್ ಆಗಿ ಹೇಳ್ತಿದ್ದೀನಿ ಹ್ಯಾಪಿ ಇಂಡಿಪೆಂಡೆನ್ಸ್ ಡೇ ಅಂತ. ಇಲ್ಲಿ ಅಡ್ವಾನ್ಸ್ ಆಗಿ ನಾನು ಏನು ಮಾಡ್ತಿದ್ದೀನಿ, ಡ್ರಾಯಿಂಗ್ ಅನ್ನು ರೆಡಿ ಮಾಡ್ತಾ ಇದ್ದೀನಿ. ಅವತ್ತಿನ ದಿನ ಇಂಡಿಪೆಂಡೆನ್ಸ್ ದಿನ ಏನು ಮಾಡ್ತಿದ್ದಾನೆ, ಬೆಲೂನ್ ಮ್ಯಾನ್ ತನ್ನ ಬೆಲೂನುಗಳಲ್ಲಿ ಧ್ವಜದ ಒಂದು ಸಂಕೇತವನ್ನು ಬಳಕೆ ಮಾಡಿ ಕಲರನ್ನು ಬಳಕೆ ಮಾಡಿಕೊಂಡು ಇಲ್ಲಿ ಮಕ್ಕಳಿಗಾಗಿ ಏನು ಮಾಡ್ತಿದ್ದಾನೆ ಅಂತಂದರೆ, ತನ್ನ ಬಡತನದ ಒಂದು ಬವಣೆಯಲ್ಲಿದ್ದರೂ ಕೂಡ ಶ್ರೀಮಂತಿಕೆಯನ್ನು ತೋರಿಸ್ತಕ್ಕಂಥ ರೀತಿಯಲ್ಲಿ ಮಕ್ಕಳಿಗೆ ದೇಶದ ಒಂದು ಅಭಿಮಾನಕ್ಕೋಸ್ಕರ ಒಂದು ಬೆಲೂನನ್ನು ಧ್ವಜದ ಒಂದು ಕಲರ್ಗಳನ್ನು ಬಣ್ಣಗಳನ್ನು ಹಾಕಿ ಮಾಡ್ತಕ್ಕಂಥ ಒಂದು ಸಿಚುವೇಶನ್ನ ತೋರಿಸ್ತಾ ಇದ್ದೀನಿ. ಅದನ್ನು ಎಲ್ಲರೂ ಇದೇ ಥರ ಬಿಡಿಸ್ಬೇಕು ಅಂತ, ಇದಕ್ಕಿಂತ ವಿಭಿನ್ನವಾಗಿ ಚಿತ್ರಗಳನ್ನು ಬೇಕಾದರೂ ನೀವು ರೆಡಿ ಮಾಡ್ಬೋದು. ಪ್ರತಿಯೊಬ್ಬರೂ ನಮ್ಮ ದೇಶಕ್ಕಾಗಿ ನಾವು ಏನನ್ನು ಮಾಡಬೇಕು, ದೇಶ ನಮಗೇನು ಮಾಡಿದೆ ಗೊತ್ತಿಲ್ಲ, ದೇಶಕ್ಕಾಗಿ ನಾವು ಏನು ಮಾಡಬೇಕು, ಸ್ಕೂಲಿಗಾಗಿ ನಾವು ಏನನ್ನು ಮಾಡಬೇಕು, ಶಿಕ್ಷಕರಿಗಾಗಿ ಏನನ್ನು ಮಾಡಬೇಕು, ಇವು ನಮ್ಮ ದಿನನಿತ್ಯದ ಒಂದು ನೆನಪುಗಳನ್ನು ಮಾಡಿಕೊಡ್ತಕ್ಕಂಥದ್ದಿದೆ. ಇವತ್ತು ಇಂಡಿಪೆಂಡೆನ್ಸ್ ಹ್ಯಾಪಿ ಇಂಡಿಪೆಂಡೆನ್ಸ್ ಆಚರಣೆ ಮಾಡಬೇಕು ಅಂತಂದರೆ, ನಮಗೆ ಹಿರಿಯರು ಹಾಕಿಕೊಟ್ಟಂತಹ ಮೌಲ್ಯಗಳು ಮತ್ತು ಮಾರ್ಗದರ್ಶನಗಳು ಧ್ವಜದ ರೂಪದಲ್ಲಿ ತೋರಿಸ್ತಕ್ಕಂಥದ್ದು, ಕೇಸರಿ ಬಿಳಿ ಹಸಿರು ಅವರ ತ್ಯಾಗದ ಬಲಿದಾನವನ್ನು ತೋರಿಸ್ತಕ್ಕಂಥ ಬಣ್ಣಗಳು ಮತ್ತು ಶಾಂತಿಯ ಸಂಕೇತಗಳು ಮತ್ತು ಅಭಿವೃದ್ಧಿಯ ಸಂಕೇತಗಳನ್ನು ಇಲ್ಲಿ ತೋರಿಸ್ತಕ್ಕಂಥದ್ದಿದೆ. ನಾನು ಡ್ರಾಯಿಂಗ್ ಮಾಡ್ತಾ ಆ ಬಣ್ಣಗಳ ಬಗ್ಗೆ ನಿಮಗೆ ಹೇಳ್ಕೊಡೋಕ್ಕೆ ನಾನು ಪ್ರಯತ್ನ ಮಾಡ್ತಿದ್ದೀನಿ. ನೀವು ಆಲ್ರೆಡಿ ಎಲ್ಲ ಹೋದ ವರ್ಷ ಅಥವಾ ನಿಮ್ಮ ಕ್ಲಾಸಸ್ ತೊಗೊಳಬೇಕಾದ್ರೆ ನಿಮಗೆ ಬಣ್ಣಗಳ ಬಗ್ಗೆ ಮಾಹಿತಿ ಕೊಟ್ಟಿದೆ. ಪ್ರೈಮರಿ ಕಲರ್ಸ್ ಆ್ಯಂಡ್ ಸೆಕೆಂಡರಿ ಕಲರ್ಸ್ ಅನ್ನೋದ್ರ ಬಗ್ಗೆ ಹೇಳಿದ್ದೆ. ಪ್ರೈಮರಿ ಕಲರ್ಸ್ ಮೂರು ಬರ್ತವೆ, ಅಲ್ಲಿ ಮೂರು ಬಣ್ಣಗಳು ಕೆಂಪು ಮತ್ತು ನೀಲಿ ಮತ್ತು ರೆಡ್ ಬಣ್ಣಗಳು ಇಲ್ಲಿ ಬರ್ತಾವೆ ಅಂತ ಹೇಳಿದರೆ ಪ್ರೈಮರಿ ಕಲರ್ಸ್ ಅಂತ, ಅದಕ್ಕೆ ಮೂಲ ವರ್ಣಗಳು ಅಂತಲೂ ಕರೀತಾರೆ. ಜೊತೆಗೆ ಮತ್ತೆ ಈ ಸೆಕೆಂಡರಿ ಕಲರ್ಸ್ ಹೇಳಿದ್ರೆ ಆರೆಂಜ್ ಅಂತ ಬರುತ್ತೆ, ಗ್ರೀನ್ ಅಂತ ಬರುತ್ತೆ ಮತ್ತು ವೈಲೆಟ್ ಅಂತ ಬರುತ್ತೆ, ದ್ವಿತೀಯ ವರ್ಗದ ಬಣ್ಣಗಳು ಅಂತ ಕರೀತಕ್ಕಂಥದ್ದು. ಹಾಗೆ ಇಲ್ಲಿ ಬಣ್ಣಗಳ ಬಗ್ಗೆ ನಿಮಗೆ ಮಾಹಿತಿ ಕೊಡೋದ್ರ ಜೊತೆಗೆ, ಚಿತ್ರ ಡ್ರಾಯಿಂಗ್ ಬಿಡಿಸೋದ್ರ ಜೊತೆಗೆ ಮತ್ತು ಹ್ಯಾಪಿ ಇಂಡಿಪೆಂಡೆನ್ಸ್ ಡೇ ದಿನದ ಒಂದು ಬಣ್ಣದ ಒಂದು ಧ್ವಜದಲ್ಲಿರ್ತಕ್ಕಂಥ ಬಣ್ಣ ಕೇಸರಿ ಬಿಳಿ ಹಸಿರು ತಮ್ಮ ಗುಣಲಕ್ಷಣಗಳನ್ನು ಹೇಳ್ತವೆ. ಪ್ರತಿಯೊಂದು ಬಣ್ಣಗಳು ಜೀವನದ ಗುಣಲಕ್ಷಣಗಳನ್ನು ಹೇಳ್ತಕ್ಕಂಥ ರೀತಿ ಅದರದ್ದೇ ಆದ ಬಣ್ಣಗಳು ಅದರದ್ದೇ ಆದ ಗುಣಲಕ್ಷಣಗಳನ್ನು ಇಲ್ಲಿ ಹೇಳ್ತಕ್ಕಂಥದ್ದಿದೆ. ಹಾಗೆ ಈ ಚಿತ್ರಗಳನ್ನು ಸಮೇತ ನಾವು ಕೇಸರಿಯನ್ನು ನಾವು ತ್ಯಾಗದ ಒಂದು ಸಂಕೇತ ಮತ್ತು ಗೆಲುವಿನ ಸಂಕೇತ ಮತ್ತು ಶ್ರೀಮಂತಿಕೆ ದೇಶದ ಒಂದು ಅಭಿಮಾನದ ಸಂಕೇತವನ್ನು ಬಳಸ್ತಕ್ಕಂಥ ಒಂದು ಇಲ್ಲಿ ಕೇಸರಿ ಬಣ್ಣವನ್ನು ದೇಶಕ್ಕಾಗಿ ಹೋರಾಡಿ ನಾವು ಗೆದ್ದಿದ್ದೇವೆ ಅನ್ನೋದನ್ನು ಒಂದು ಸಂಕೇತವನ್ನು ತೋರಿಸ್ತಕ್ಕಂಥ ಒಂದು ಧೈರ್ಯದ ಸಂಕೇತ ಇದೆ. ಬಿಳಿ ಶಾಂತಿಯ ಸಂಕೇತವನ್ನು ಹೇಳ್ತಕ್ಕಂಥದ್ದಿದೆ. ಹಸಿರು ಇಲ್ಲಿ ಸಮೃದ್ಧಿಯ ಒಂದು ರೈತ ತನ್ನ ಬೆನ್ನೆಲುಬಾಗಿ ನಿಂತಿದ್ದಾನೆ ದೇಶಕ್ಕಾಗಿ, ಅವನ ಒಂದು ಸಂಕೇತವಾಗಿ ಗ್ರೀನನ್ನು ನಾವು ಸಮೃದ್ಧಿಯಾಗಿದ್ದೇವೆ. ಹಸುವನ್ನು ನಿಂತಿದ್ರೆ ಬೇಕಾದ ಒಂದು ಹಸಿಮೆಂಟ್ ಮಾಡಲಿಕ್ಕೆ ಸಾಧ್ಯತೆ ಇದೆ ಅನ್ನೋದನ್ನು ಇಲ್ಲಿ ತೋರಿಸ್ತಕ್ಕಂತಹ ಒಂದು ನೆನಪಿನ ಒಂದು ರೈತನ ಒಂದು ನೆನಪನ್ನು ತೋರಿಸ್ತಕ್ಕಂಥ ಕೆಲವೊಂದು ಬಣ್ಣಗಳನ್ನು ಆಯ್ಕೆ ಮಾಡಿ. ಹಾಗಾಗಿ ಇವತ್ತು ಡ್ರಾಯಿಂಗನ್ನು ಮಾಡೋಣ. ಡ್ರಾಯಿಂಗ್ ಮಾಡಬೇಕಾದ್ರೆ ನಿಮಗೆ ಪ್ರತಿ ಸತ ಹೇಳ್ತಾನೆ ಇರ್ತೀನಿ, 5 ನಿಮಿಷ ಮೆಡಿಟೇಷನ್ ಮಾಡಬೇಕು, ಜೊತೆಗೆ ಡ್ರಾಯಿಂಗ್ ಮೆಟೀರಿಯಲ್ಸನ್ನು ರೆಡಿಯಾಗಿ ಇಟ್ಕೋಬೇಕು, ನಂತರ ಚಿತ್ರವನ್ನು ಬಿಡಿಸಲಿಕ್ಕೆ ಪ್ರಾರಂಭಿಸಬೇಕು. ಮನಸ್ಸು ಶಾಂತಿಯುತವಾಗಿದ್ದರೆ ಬೇಕಾದನ್ನು ನಾವು ಅಚೀವ್ಮೆಂಟ್ ಮಾಡಬಹುದು. ಮನಸ್ಸು ಶಾಂತಿಯಾಗಿಲ್ಲ ಅಂತಂದರೆ ಯಾವ ಕೆಲಸವನ್ನು ಮಾಡಲಿಕ್ಕೆ ಸಾಧ್ಯತೆ ಇಲ್ಲ, ಏನು ಅಚೀವ್ಮೆಂಟ್ ಮಾಡಲಿಕ್ಕೆ ಸಾಧ್ಯತೆ ಇಲ್ಲ. ಅದಕ್ಕಾಗಿ ತಂದೆ ತಾಯಿ ಮತ್ತು ಗುರು ಇವರು ಮೂರು ಹೇಳ್ತಕ್ಕಂಥ ಮಾತುಗಳನ್ನು ಅಚ್ಚುಕಟ್ಟಾಗಿ ಕೇಳಿ, ಅವರು ಹೇಳ್ತಕ್ಕಂಥ ಮಾರ್ಗದರ್ಶನವನ್ನು ಪಡ್ಕೊಳ್ಳಿ, ನೀವು ಏನಾದರೂ ಗೆಲ್ಲಲಿಕ್ಕೆ ಸಾಧ್ಯತೆ ಇದೆ. ಅವರನ್ನು ವಿರೋಧವಾಗಿ ಇಟ್ಕೊಂಡ್ರೆ ಏನನ್ನು ಸಾಧಿಸಲಿಕ್ಕೆ ಸಾಧ್ಯತೆಗಳಿಲ್ಲ ಅಂತ ನಾನು ನಿಮಗೆ ಮನವರಿಕೆ ಮಾಡಿ ಡ್ರಾಯಿಂಗನ್ನು ಶುರು ಮಾಡ್ತಾ ಹೋಗ್ತೇನೆ. ಓಕೆ, ಮನಸ್ಸಿನ ಚಿತ್ರವನ್ನು ಯಾವ ರೀತಿಯಾಗಿ ಬೆಲೂನ ರೂಪದಲ್ಲಿ ತೋರಿಸ್ಬೇಕು ಅಂತ ಈ ಬೋರ್ಡ್ನ ಕೆಲವೊಂದು ತಟ್ಟಾಗ್ಬೋದು, ಯಾಕೆಂದ್ರೆ ಬೋರ್ಡ್ನ ಹ್ಯಾಪಿ ಇಂಡಿಪೆಂಡೆನ್ಸ್ ಅಂತ ಬರೆದಿದ್ದೇನೆ, ಕೆಲವೊಂದು ತಟ್ಟಾಗ್ಬೋದು, ತಟ್ಟಾಗದ ರೀತಿ ಸೆಲೆಬ್ರಿಸಿ ಕಾಣಿಸುತ್ತಿಲ್ಲ ಗೊತ್ತಿಲ್ಲ, ಆದ್ರೂ ಪ್ರಯತ್ನ ಮಾಡ್ತೇನೆ. ಓಕೆ, ಸಣ್ಣದಾಗಿ ಬಿಡಿಸ್ಲಿಕ್ಕೆ ಪ್ರಯತ್ನ ಮಾಡ್ತೇನೆ. ಈಗ ಮುಖದ ಒಂದು ಚರ್ಯವನ್ನು ಬಿಡಿಸ್ಬೇಕಾದ್ರೆ ಡ್ರಾಯಿಂಗ್ ಮುಖಾಂತರವಾಗಿ ಹೆಲ್ಮೆಟ್ ಹಾಕಿ ಅವನ ತೆರೆಯ ಒಂದು ಭಾಗವನ್ನು ಯಾವ ರೀತಿಯಾಗಿ ಬಿಡಿಸ್ಬೇಕು ಅಂತ
ಉಬ್ಬು ಕಣ್ಣು ಮೇಸೆ ಮತ್ತು ಅಂಗವಳಿಯನ್ನು ಬಿಡ್ತಕ್ಕಂಥ ಬೆಲ್ಲವನ್ನು ಮಾಡಬೇಕಾದ್ರೆ ಯಾವ ಥರ ಡ್ರೆಸ್ಸನ್ನು ಹಾಕೊಂಡಿದ್ದಾನೆ ಮತ್ತು ಅವನು ಬೆಳಗ್ಗೆ ಯಾವ ಥರ ಇದೆ ಓಕೆ ಕೇಸರಿ ಬಿಳಿ ಏನಂದ್ರೆ ತನ್ನ ಕೈಯಲ್ಲಿ ಕೈಕೆಲವನ್ನು ಕಾಲುವಾಗಿ ಕೈ ಬಂದು ರಿಬ್ಬನ್ ಕಟ್ಕೊಂಡಿದ್ದಾನೆ ಕೋಲನ್ನು ಕೈಯಲ್ಲಿ ಹಿಡ್ಕೊಂಡಿರ್ತಕ್ಕಂಥದ್ದು ತೋರಿಸ್ತಾರೆ ಯಾವ ಥರ ಇಟ್ಕೊಂಡಿದ್ದಾನೆ ಈ ಮುಂಚೆ ಏನು ಮಾಡಬೇಕು ಅಂತಂದರೆ ಬಟ್ಟನ್ನ ರಚನೆ ಮಾಡ್ಕೊಳ್ಳಿ ಈ ಥರದಲ್ಲಿ ನಂತರ ಕೋಲನ್ನು ನೀವು ಇಟ್ಕೊಂಡಿರೋ ರೀತಿಯ ಕೋಲ್ಗಳನ್ನು ಇಲ್ಲಿ ಕೈಗಳನ್ನು ಬೆಳೆಗಳನ್ನು ತೋರಿಸ್ತಕ್ಕಂಥ ರೀತಿ ನಂತರ ಬೆಳೆ ಒನ್ ಟೂ ತ್ರೀ ಆ್ಯಂಡ್ ಫೋರ್ ಈ ಬೆರಳುಗಳನ್ನು ತೋರಿಸ್ತಕ್ಕಂಥದ್ದು ಹಿಡ್ಕೊಂಡಿದ್ದಾನೆ ಅಂತ ಅವಾಗ ಕೋಲ್ ಒಳಗಡೆ ಹೋಗುತ್ತೆ ಬೆರಳುಗಳು ಹಿಡ್ಕೊಂಡಿರೋ ರೀತಿಯಲ್ಲಿ ಕಾಣಿಸ್ತಾವ ನಂತರ ಬೆರಳನ್ನು ಕೋಲಿಗೆ ಕಟ್ಕೊಂಡಿರ್ತಾನೆ ಬೆಲ್ಲನ್ನು ಯಾವ ರೀತಿಯಾದರೂ ನೀವು ಅಪ್ಲೈ ಮಾಡ್ಬೋದು ಹೆಂಗೆ ಅವು ಬೆಲ್ಲನ್ನು ನೋಡಿದಿರಲ್ಲ ಅಂದರೆ ಬೆಲ್ಲುಗಳನ್ನು ತೋರಿಸ್ತಕ್ಕಂಥ ಬಟ್ಟೆಯೆಲ್ಲ ಬಡತನದಿಂದ ಇದಾನೆ ಅನ್ನೋದನ್ನು ತೋರಿಸ್ತಕ್ಕಂಥದ್ದು ಯಾರು ಶ್ರೀಮಂತರಿಂದೆಲ್ಲ ಮಾಡೋಂಥದ್ದಲ್ಲ ಅವನಿಗೆ ಬಸವಣ್ಣ ನಿಂತಿರುತ್ತೆ ದೇಶದ ಒಂದು ಅಭಿಮಾನವನ್ನು ಇಲ್ಲಿ ತೋರಿಸ್ತಕ್ಕಂಥದ್ದಿದೆ ಅಷ್ಟೇ ಹೆಂಗಿದೆ ಅಂತ ನಂತರ ಅವನ ಉಡುಗೆ ಹೆಂಗಿದೆ ಅನ್ನೋದು ನಾನು ತೋರಿಸ್ತೀನಿ ಕೆಲವೊಂದನ್ನಲ್ಲಿ ನಾನು ಕಾಲನ್ನು ಕಟ್ ಮಾಡಬೇಕಾಗುತ್ತೆ ಬೋರ್ಡ್ ಸಣ್ಣದಿದೆ ಆದಷ್ಟು
ನಾನು ರೇಖೆಗಳನ್ನು ಅಪ್ಲೈ ಮಾಡ್ತಾ ಹೋಗ್ತದೆ, ನೀವು ಅದನ್ನೇ ಗಮನ ಕೊಡ್ತಾ ಹೋಗ್ಬೇಕು. ಹೆಂಗೆ ರೇಖೆಗಳನ್ನು ಮನುಷ್ಯನ ಅಂಗಾಂಗಗಳನ್ನು ಯಾವ ರೀತಿಯಾಗಿ ಬಿಡಿಸ್ಬೇಕು ಅನ್ನೋದನ್ನು ನಿಮ್ಗೆ ತೋರಿಸ್ತಾ ಹೋಗ್ತಾನೆ. ಕೈಗೆ ರಿಬ್ಬನ್ ಅನ್ನು ಕಟ್ಕೊಂಡಿದ್ದಾನೆ, ಅದು ಕಲರ್ ಕಲರಾಗಿ ಇರುತ್ತೆ. ಕೇಸರಿ ಬಿಳಿ ಹಸಿರು ಬಣ್ಣದಿಂದ ತುಂಬಿರುತ್ತೆ. ಕೇಸರಿ ನೀವು ಬಿಳಿ ಬಣ್ಣವನ್ನು ಹಾಕ್ಬೇಕು ಅಂತ ಅವಶ್ಯಕತೆ ಇಲ್ಲ. ನಿಮ್ಮ ಪೇಪರ್ ಎಲ್ಲ ಬಿಳಿಯಾಗೆ ಇರುತ್ತಲ್ವ, ಅದನ್ನೇ ಹಾಗೆ ಬಿಟ್ಬಿಡಿ, ಬಿಳಿ ಬಣ್ಣ ಅಪ್ಲೈ ಮಾಡಕ್ಕೆ ಹೋಗ್ಬೇಡಿ. ಇಲ್ಲಿ ತಪ್ಪಾಗಿ ಬೋರ್ಡ್ ಇರೋದ್ರಿಂದ ಬಿಳಿ ಬಣ್ಣವನ್ನು ಅಪ್ಲೈ ಮಾಡ್ತಾ ಹೋಗ್ತೇನೆ. ನಂತರ ಇಲ್ಲಿ ಹಸಿರು ಬಣ್ಣವನ್ನು ಹಾಕ್ಬೇಕು. ಇಲ್ಲಿ ಅಷ್ಟೇ ಕೇಸರಿ ಮತ್ತು ಬಿಳಿ ಬಣ್ಣ ಶಾಂತಿಯ ಸಂಕೇತ ಮತ್ತು ಹಸಿರು ಬಣ್ಣ ಸಮೃದ್ಧಿಯ ಸಂಕೇತವನ್ನು ಬಳಕೆ ಮಾಡ್ತಾರೆ. ತಲೆ ಮೇಲೆ ಹಾಕಿರ್ತಕ್ಕಂಥ ರುಮಾಲು ಯಾವುದಾದ್ರೂ ಕಲರನ್ನು ಅಪ್ಲೈ ಮಾಡಿ. ಇದೇ ಕಲರ್ ಹಾಕಬೇಕು ಅಂತ ಇಲ್ಲ, ನಿಮ್ಗೆ ಯಾವ ಕೊರತೆ ಆ ಕಲರನ್ನು ಅಪ್ಲೈ ಮಾಡ್ತಾ ಹೋಗಿ. ನಂತರ ಇಲ್ಲೊಂದು ಬೆಲೂನ್ ಅನ್ನ ತಗೊಂಡು ಹೋಗ್ಲಿಕ್ಕೆ ಬಂದಿರತಕ್ಕಂತ ಒಂದು ವಿದ್ಯಾರ್ಥಿನಿ ಇದ್ದಾಳೆ. ಅವರು ಸಮೇತ ಉಡುಗೆ ತೊಡುಗೆಗಳಲ್ಲಿ ಧ್ವಜದ ಒಂದು ಸಂಕೇತಗಳನ್ನು ಬಳಕೆ ಮಾಡ್ಕೊಂಡು ಕೇಸರಿ ಬಿಳಿ ಹಸಿರು ಅಂತ ನೀವು ಬೇಕಾದ್ರೆ ಬಳಕೆ ಮಾಡಬಹುದು. ಚಿತ್ರಗಳನ್ನು ಯಾವ ರೀತಿ ಬಿಡಿಸ್ಬೇಕಂತ ನೋಡ್ಕೊಳ್ಳಿ. ಬೆಲ್ಲನ್ನ ಕೇಳ್ತಾ ಇದ್ದಾರೆ ಅವಳ ಡ್ರೆಸ್ ಯಾವ ತರ ಇದೆ ಅನ್ನೋದ್ರ ಬಗ್ಗೆ ನೋಡ್ಕೋಬೇಕು. ಬೆಲ್ಲನ್ನ ಕೇಳ್ತಾ ಇದ್ದಾರೆ ಸಮೇತ. ಇಲ್ಲಿ ಕೇಸರಿ ಬಿಳಿ ಬಣ್ಣವನ್ನು ಬೇಕಾದ ಹಾಕ್ಬೋದು. ಕೇಸರಿ ಬಿಳಿ ಹಸಿರು ಬಣ್ಣಗಳನ್ನು ನೀವು ಅಪ್ಲೈ ಮಾಡಿ. ಕೇಸರಿ ಬಣ್ಣ ಬಟ್ಟೆ ಮೇಲೆ ಕೇಸರಿ ಬಣ್ಣವನ್ನು ಅಪ್ಲೈ ಮಾಡ್ತಕ್ಕಂಥದ್ದು. ಇಲ್ಲಿ ಫುರ್ಸತ್ ಕಲರ್ ಯಾವಾಗ ಪೆನ್ಸಿಲ್ ಡ್ರಾ ಮಾಡಿದ ಮೇಲೆ ಆಮೇಲೆ ಬ್ಲ್ಯಾಕ್ ಪೆನ್ ತಗೊಂಡು ಆ ಪೆನ್ಸಿಲ್ ಮಾಡಿ ನಾವು ಡ್ರಾ ಮಾಡಿರ್ತಕ್ಕಂಥ ಭಾಗವನ್ನು ಬ್ಲ್ಯಾಕ್ ಪೆನ್ ಅಪ್ಲೈ ಮಾಡಬೇಕು. ನಂತರ ರಬ್ಬರ್ ತೆಗೆದುಕೊಂಡು ನಳಿಸ್ಬೇಕು, ಪೆನ್ಸಿಲ್ ನಳಿಸಿ ಪೆನ್ ಅಷ್ಟೇ ಇಟ್ಕೋಬೇಕು. ವಾಟರ್ ಪ್ರೂಫ್ ಪೆನ್ ಅನ್ನು ತೆಗೆದುಕೊಳ್ಳಿ, ಸಿ ಡಿ ಮಾರ್ಕರ್ ತೆಗೆದುಕೊಳ್ಳಿ, ನೀಟಾಗಿ ಬರುತ್ತೆ ಡ್ರಾಯಿಂಗ್ ಮಾಡಲಿಕ್ಕೆ ಕಲರ್ ತುಂಬಲಿಕ್ಕೆ.
ಕ್ರೀಡಲ್ಲಿ ಕೈಗೊಳ್ಳಲು ಬೇಕಾದ್ರೆ ತಗೋಬಹುದು. ಬಣ್ಣವನ್ನು ಅಪ್ಲೈ ಮಾಡಬಹುದು, ನಾನು ಬಣ್ಣಗಳನ್ನು ಆಲ್ರೆಡಿ ತೋರಿಸಿದ್ದೇನೆ, ಇಲ್ಲಾಂದ್ರೆ ಲೈಟ್ ಆಗಿ ಬಣ್ಣವನ್ನು ಅಪ್ಲೈ ಮಾಡ್ತಾ ಹೋಗ್ತೀನಿ. ವೈರೆಟ್ ಬಣ್ಣವನ್ನು ಅಪ್ಲೈ ಮಾಡ್ತಾನೆ, ನೀರೆ ಬಣ್ಣವನ್ನು ಇಲ್ಲಿ ಕೇಸರಿ ಬೆಲ್ಲುಗೆ ಕೇಸರಿ ಮತ್ತು ಬಿಳಿ ಬಣ್ಣವನ್ನು ಅಪ್ಲೈ ಮಾಡಬೇಕು. ಪೇಪರ್ ಬಿಳಿಯಾಗಿತ್ತು ಅಂತ ನನಗೆ ಬಿಟ್ಬಿಡಿ, ನಾನು ಬ್ಲ್ಯಾಕ್ ಆಗಿರೋದು ಬೋರ್ಡ್ ಬ್ಲ್ಯಾಕ್ ಆಗಿರೋದು ಬಿಳಿ ಬಣ್ಣವನ್ನು ಅಪ್ಲೈ ಮಾಡ್ತಾ ಹೋಗ್ತೀನಿ. ಕೇಸರಿ ಬಿಳಿ ಹಸಿರು ಬಣ್ಣ ಬಿಳಿ ಬಣ್ಣವನ್ನು ಮತ್ತೆ ಬಾವಿಗೆ ಅಪ್ಲೈ ಮಾಡಿ ಫಿನಿಶಿಂಗ್ ಆಗಿರಬೇಕು. ಕಲರ್ ಬೋರ್ಡ್ ರಫ್ ಆಗಿರೋದ್ರಿಂದ ಇಲ್ಲಿ ಬಣ್ಣಗಳ ಚಾಪಿತ್ತೇನು ಸರಿಯಾಗಿ ಕಾಣ್ತಾ ಇಲ್ಲ. ಇದಕ್ಕಿಂತ ನೀಟಾಗಿ ನೀವು ವಾಟರ್ ಕಲರ್ ಆದ್ರೂ ಮಾಡಿ, ವಾಟರ್ ಕಲರ್ ಆದ್ರೂ ಮಾಡಿ, ಕಲರ್ ಪೆನ್ಸಿಲ್ಸ್ ಆದ್ರೂ ಮಾಡಿ, ಇನ್ನು ಆಯಿಲ್ ಪೇಸ್ಟಲ್ ಅಂತ ಸಿಗುತ್ತೆ, ಮೂರಲ್ಲಿ ಯಾವುದಾದ್ರೂ ಒಂದನ್ನು ಅಪ್ಲೈ ಮಾಡಬಹುದು. ಇನ್ನು ಬ್ಯಾಕ್ಗ್ರೌಂಡ್ ಮೇಲೆ ಮನೆಯನ್ನ ಅಥವಾ ಎಲ್ಲಿ ನಿಂತಿದ್ದಾರೆ ಏನೋ ಅದನ್ನ ಬಿಡಿಸ್ಬೇಕು ಅಂದ್ರೆ ಮನೆಯನ್ನ ಬಿಡಿಸ್ತಕ್ಕಂಥದ್ದು ಮಾಡ್ಬೋದು. ಮನೆ ಭಾಗವನ್ನ ನಿಮಗೆ ತೋರಿಸ್ಬೋದು ಹೇಗೆ ಅಂತ. ಕ್ರಿಯಾನ ತೋರಿಸ್ಬೇಕು, ಬಣ್ಣವನ್ನು ಅಪ್ಲೈ ಮಾಡ್ಬೋದು. ಇದು ಮನೆಯ ಅಂಚಿನ ಭಾಗ. ರೋಡ್ ಬೇಕಂತಂದ್ರೆ ಓಡಾಡ್ತಕ್ಕಂಥದ್ದು, ರೋಡನ್ನು ತೋರ್ತಕ್ಕಂಥದ್ದು. ನಂತರ ಗ್ರೀನ್ ಅಕಸ್ಮಾತ್ ಯಾವ ಬ್ಯಾಕ್ಗ್ರೌಂಡ್ ಯಾವುದಾದ್ರೂ ಹೂವನ್ನು ಬೆಳೆಸಿ ಅಲಂಕಾರವನ್ನು ಮಾಡಿರ್ತಾರೆ. ಈ ಥರದಲ್ಲಿ ಚಿತ್ರಗಳನ್ನು ನೀವು ರೆಡಿ ಮಾಡ್ತಕ್ಕಂತ ಹೇಳಬೇಕು. ಮೈ ಬಣ್ಣಗಳನ್ನೆಲ್ಲ ನೀವು ಗೊತ್ತಿದೆ, ಮೈ ಬಣ್ಣ ಆಗ್ತಕ್ಕಂಥ ಕಲರ್ ಯಾವುದು ಅಂತ, ಬಣ್ಣ ಕಲರ್ಗಳನ್ನು ಸಮೇತ ನೀವು ಇಲ್ಲಿ ಅಪ್ಲೈ ಮಾಡ್ಬೋದು. ಬಟ್ಟೆ ಕಲರ್ಸ್ ನೀವು ವೈಟನ್ನೇ ಬಿಟ್ಕೊಂಡು ಲೈಟಾಗಿ ಸ್ಕೈ ಬ್ಲೂ ಅನ್ನು ಅಪ್ಲೈ ಮಾಡ್ಕೊಂಡು ಸಾಕು, ತುಂಬ ಚೆನ್ನಾಗಿ ಕಾಣಿಸುತ್ತೆ. ಬ್ಲ್ಯಾಕ್ ಬೋರ್ಡ್ ಬ್ಲ್ಯಾಕ್ ಔಟ್ ಬ್ಲ್ಯಾಕ್ ಇರೋದ್ರಿಂದ ನಿಮಗೆ ಇಲ್ಲ ಅಷ್ಟು ಸರಿ ಕಾಣೋದಿಲ್ಲ. ಲೈಟಾಗಿ ಹಚ್ಚಿ ಸೇಡ್ ಅಷ್ಟೇ ಕೊಟ್ಕೊಳ್ಳಿ, ಸ್ಕೈ ಬ್ಲೂ ಅನ್ನು ತುಂಬ ಚೆನ್ನಾಗಿ ಕಾಣಿಸುತ್ತೆ. ಮನೆ ಭಾಗವನ್ನು ರೆಡಿ ಬೇಕಾದ್ರೆ ಅಪ್ಲೈ ಮಾಡ್ಕೊಳ್ಳಿ. ಎಲ್ಲಿ ಬೇಕು ಕಲರ್ಸು, ನಿಮ್ಮ ಮನೆ ಯಾವ ಥರ ಸುಂದರವಾಗಿರಬೇಕು ಅನ್ನಿಸ್ತೋ ಆ ಬಣ್ಣಗಳನ್ನು ನೀವು ಅಪ್ಲೈ ಮಾಡ್ಬೋದು.
ಇದಾಗಿರೋದ್ರಿಂದ ಬೋರ್ಡ್ ನಮ್ಮ ಬೇಸ್ ಹಾಕಿ ಎಲ್ಲೋ ಆತರ ಹಾಕ್ಬೋದು ಅಥವಾ ಸ್ಕೈ ಬ್ಲೂ ಆತರ ಹಾಕಿ ರೈಟ್ ಆಯ್ತು. ಡೋರ್ ಬೇಕಂದ್ರೆ ಬಿಡಿಸ್ಕೊಳ್ಳಿ, ಕಾಣದಿಲ್ಲ ಡೋರ್ ದೂರಿಂದ, ಆದರೂ ಡೋರ್ ಅನ್ನು ಅಪ್ಲೈ ಮಾಡಿ. ಹೀಗೆ ಈ ಸ್ಕಿನ್ ಕಲರ್ಸ್ ಫೇಸಿಗೆಲ್ಲ ಕೊಡ್ತಕ್ಕಂಥದ್ದು, ಇದೆಲ್ಲ ಸ್ಕಿನ್ ಕಲರ್ ಆಗಿರ್ತಕ್ಕಂಥ ಮುಖ ಮತ್ತು ಇದು ಸ್ಪಷ್ಟವಾಗಿ ಕಾಣೋದಿಲ್ಲ. ಆದ್ದರಿಂದ ಇಲ್ಲಿ ಏನ್ ಮಾಡಿದ್ರೆ ಬೆಲೂನ್ ಮಾಡ್ತಕ್ಕಂಥ ದೃಶ್ಯವನ್ನ ನಮ್ಮಲ್ಲಿ ಹ್ಯಾಪಿ ಇಂಡಿಪೆಂಡೆನ್ಸ್ ಡೇ ನೋಡಿದೀರ. ನೀವು ಅಕಸ್ಮಾತ್ ಅಲ್ಲಿ ಧ್ವಜವನ್ನು ಹಾಕ್ತಕ್ಕಂಥ ರೀತಿಯಲ್ಲಿ ಎಲ್ಲ ಮಕ್ಕಳುಗಳು ಸ್ಕೂಲಿಂದ ಬರ್ತಾ ಇರ್ತಾರೆ, ಬಂದಾಗ ಅಲ್ಲಿ ಬೆಲೂನ್ ಮಾಡ್ತಕ್ಕಂಥವ್ರು ನೀವು ತುಂಬಾ ನೋಡಿದೀರ. ಅದೇ ತರ ಬೆಲೂನ್ ಕಲರ್ಸ್ ನೋಡಿದ್ರ ಅದನ್ನ ಇಲ್ಲಿ ಡ್ರಾ ಮಾಡಿ ತೋರಿಸಿದ್ದೀನಿ. ಎಲ್ಲರೂ ಡ್ರಾಯಿಂಗ್ ಮಾಡಿ ಕಲರ್ ಮಾಡಿಕೊಂಡು ನಿಮ್ಮ ಕ್ಲಾಸ್ ಟೀಚರ್ಸ್ ಹತ್ರ ಕೊಟ್ಟರೆ ನಾನು ಅದನ್ನು ಕರೆಕ್ಷನ್ ಮಾಡಿ ಪ್ರತಿಯೊಬ್ಬರು ಮನೆಯಲ್ಲಿ ಸಮೇತ ಫ್ಯಾಗನ್ನು ಬಿಡಿಸಿ ಅದನ್ನೇ ನೀವು ಮನೆಯೊಳಗೆ ಗೋಡೆಗಳೆಲ್ಲ ಅಂಟಿಸಿ ತೋರಿಸ್ಬೇಕಾಗಿರ್ತಕ್ಕಂಥದ್ದು. ಯಾಕೆಂದರೆ ನಮ್ಮ ದೇಶದ ಒಂದು ಅಭಿಮಾನವನ್ನು ಹೆಚ್ಚಿಸಬೇಕು ಅಂತಂದರೆ ಈ ಚಿತ್ರವನ್ನು ಬಿಡಿಸಿ ನಿಮ್ಮ ಪ್ರತಿಯೊಂದು ಮನೆಗಳಿಗೂ ಬೌಟದ ಚಿತ್ರವನ್ನು ಧ್ವಜದ ಚಿತ್ರವನ್ನು ಬಿಡಿಸಿ ನೀವು ಅಂಟಿಸ್ಬೇಕಾಗಿ ನಾನು ನಿಮ್ಮ ಹತ್ರ ಕೇಳ್ಕೊಂಡು. ಓಕೆ ಮಾಡ್ತೀನಿ, ಥ್ಯಾಂಕ್ಸ್.